ज्योतिराज सलीसागी कोटे हत्ती इलियो ज्योतिराज कर्नाटक स्पाइडर मैन अंत फेमस इंत कोतिराज जोग जलपात नापत्तेयागिद्दारे एंब सुद्दि केल्लरन्नू आतंककीडुमाडितु कोनेगू जनरिगीग ज्योतिय दर्शनवागिदे ಬಂಡೆ ಏರ್ತಿದ್ರೆ ಯಾವುದರ ಭಯವೂ ಇಲ್ಲ ಗುರಿ ಮುಟ್ಟುವ ಛಲ ಒಂದೇ ಪುಡಿಯುವ ಹುಮ್ಮಸ್ಸಿನಲ್ಲಿ ಈ ಸಾಹಸಿ ಬಂಡೆ ಏರ್ತಾ ಇದ್ರೆ ಜನ ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ರು ಹೀಗೆ ಸಲೀಸಾಗಿ ಸಾಹಸ ಮಾಡುವ ಈ ಜ್ಯೋತಿರಾಜ್ ಜನಸ್ನೇಹಿಯೂ ಹೌದು ಕೆಲವೊಂದು ಕೃಷ್ಣಕರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದೊಂದಿಗೆ ಕೈಜೋಡಿಸಿದ್ದ ಕೋತಿರಾಜ್ ಮೊನ್ನೆ ಕೂಡ ಜೋಗಕ್ಕೆ ಯುವಕನೊಬ್ಬನನ್ನ ಹುಡುಕಲು ಹೋಗಿದ್ರು ಫೇಸ್ಬುಕ್ ನಲ್ಲಿ ಲೈವ್ ಮಾಡಿದ್ದ ಕೋತಿರಾಜ್ ನಾನು ಮರಳಿ ಬರುತ್ತೇನೋ ಇಲ್ವೋ ಎಂಬ ಅರ್ಥದಲ್ಲಿ ಇವರು ಮಾತನಾಡಿದರು ಅಕಸ್ಮಾತ್ ವಾಪಸ್ ಬರ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ ಆದರೂ ನಾವು ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕಂತ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ವಿ ಎಲ್ಲ ಸಕ್ಸಸ್ ಆಗಿ ಎಲ್ಲ ಗೆದ್ದು ಬರಲಿ ಅಂತ ಆಶೀರ್ವಾದ ಮಾಡಿ ಇದಾದ ಸ್ವಲ್ಪ ಹೊತ್ತಲ್ಲೇ ಶುರುವಾದ ಕಾರ್ಯಾಚರಣೆಯಲ್ಲಿ ಈ ಜ್ಯೋತಿರಾಜ್ ನಾಪತ್ತೆ ಅಲ್ಲಿಂದ ಎಲ್ಲರ ಮುಖದಲ್ಲೂ ಶುರು ಆತಂಕ ಇಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾದ ಬೆಂಗಳೂರು ಯುವಕನನ್ನ ಹುಡುಕಲು ಈ ಜ್ಯೋತಿರಾಜ್ ಜೋಗ ಜಲಪಾತಕ್ಕೆ ಇಳಿದಿದ್ರು ಬ್ರಿಟಿಷ್ ಬಂಗ್ಲೆ ಭಾಗದಿಂದ ಬಂಡೆ ಏರಿ ಇಳಿದ ಜ್ಯೋತಿರಾಜ್ ಮಧ್ಯಾಹ್ನ 3 ಗಂಟೆ ಬಳಿಕ ಸ್ನೇಹಿತರಿಗೂ ಕಾಣದೆ ಕಣ್ಮರೆಯಾಗಿದ್ರು ರಾತ್ರಿವರೆಗೂ ಕೋತಿರಾಜ್ ಮೇಲೆ ಬರಲೇ ಇಲ್ಲ ಹೀಗಾಗಿ ಆತಂಕ ಶುರುವಾಗಿತ್ತು ತಕ್ಷಣ ಕೋತಿರಾಜ್ ಹುಡುಕಾಟಕ್ಕೆ ಕಾರ್ಯಾಚರಣೆ ಶುರುವಾಗಿತ್ತು ಈ ಆಪರೇಷನ್ ಈಗ ಫಲ ಕೊಟ್ಟಿದ್ದು ರಾತ್ರಿ ಇಡೀ ನೀರು ಬಂಡೆಯ ಮಧ್ಯೆ ಸಿಲುಕಿದ್ದ ಜ್ಯೋತಿರಾಜ್ ಮರಳಿ ಬಂದಿದ್ದಾರೆ ಒಂದರ್ಥದಲ್ಲಿ ಜ್ಯೋತಿರಾಜ್ಗೆ ಇದು ಮರುಹುಟ್ಟು ಒಂದಿನ ರಾತ್ರಿ ಎಲ್ಲ ಅಲ್ಲಿದ್ದು ಬಂದ ಇಪಟ್ಟು ಕೋತಿರಾಜ್ ಅಲ್ಲಿಲ್ವೇ ಇಲ್ಲೆಲ್ಲ ಅತ್ತಿ ಇಲ್ಲೆಲ್ಲ ಅನ್ಕೋಬೇಡಿ ಎಲ್ಲಿದ್ರೂ ಎಂದಿದ್ರೂ ಕೋತಿರಾಜ್ ಕರ್ನಾಟಕ ಜನಕ್ಕೋಸ್ಕರ ಯಾವ ಜಾಗಕ್ಕೆ ಬೇಕಾದ್ರೆ ಡೀಪಾಗಿ ಇಳಿದು ಅವ್ರ ಕೈಯಲ್ಲಿ ಆದಷ್ಟು ಸತ್ತೋದ್ರೆ ಬಾಡಿ ಆಗಲಿ ಬದುಕಿದ್ರೆ ಜೀವ ಆಗಲಿ ಕಾಪಾಡ್ಕೊಂಬರೋದು ನನ್ನ ಕರ್ತವ್ಯ ಯಾಕಂದರೆ ಈ ಜೀವ ಇರೋದೇ ಕರ್ನಾಟಕಕ್ಕೋಸ್ಕರ ಹಂಗಾಗಿ ಅಷ್ಟು ಈಜಿಯಾಗೂ ಸಾಯಲ್ಲ ಒಂದು ಒಲಿಂಪಿಕ್ಕಲ್ಲಿ ಒಂದು ಮೆಡಲ್ ಹೊಡೆದ್ಕೊಡದೆ ಈ ಜೀವ ಅಷ್ಟು ಈಜಿಯಾಗಿ ಹೋಗಲ್ಲ ಮತ್ತೊಂದು ಕಡೆ ಜ್ಯೋತಿರಾಜ್ ನಾಪತ್ತೆಯಾಗಿದ್ದಾರೆ ಎಂಬ ಸುದ್ದಿ ಹಬ್ಬುತ್ತಿದ್ದಂತೆ ಅತ್ತ ಚಿತ್ರದುರ್ಗದಲ್ಲಿದ್ದ ಹೆತ್ತವರು ಸಂಬಂಧಿಕರು ಆತಂಕಕ್ಕೀಡಾಗಿದ್ರು ಒಂದಷ್ಟು ಸಂಬಂಧಿಕರು ಸ್ನೇಹಿತರು ಜೋಗ ಜಲಪಾತಕ್ಕೂ ಬಂದಿದ್ರು ಸದ್ಯ ಇವರೆಲ್ಲ ಖುಷಿಯಾಗಿದ್ದಾರೆ ಜ್ಯೋತಿರಾಜ್ ಮರಳಿ ಬಂದಿದ್ದಕ್ಕೆ ನಿರಾಳರಾಗಿದ್ದಾರೆ ಒಂಥರ ಬಟ್ಟೆ ಆ ಜ್ಯೋತಿಬಿದ್ರ ಹತ್ರ ಆ ಥರ ಎಲ್ಲ ಕಾಣಿಸ್ತಾ ಇತ್ತು ಅದನ್ನು ನೋಡಿ ರಾಜ ಅವರೇ ಸಿಗಾಕೊಂಡು ಯಾರೋ ಹೋಗಿದ್ದಾರೆ ಅನ್ನೋ ಥರನೇ ಮಾತಾಡಿದರು ಅದಕ್ಕೆ ನಮಗೆ ಸ್ವಲ್ಪ ಶಾಕ್ ಆದಂಗಾಯಿತು ಮತ್ತು ಭಯನೂ ಆಯಿತು ತದನಂತರ ಆಮೇಲೆ ಒಂದು 10-15 ನಿಮಿಷದಲ್ಲಿ ನೀರು ಪೋರ್ಸ್ ಇದರಲ್ಲಿ ಅಲ್ಲಿ ಬುಡ್ಲೆ ಕಾಣಿಸ್ತಾಯಿತ್ತು ಇಷ್ಟೊಳಗೆಲ್ಲ ಹೋಗಿ ಅವ್ರು ಕವರ್ ಮಾಡಿ ಕೆಳಗಡೆ ಇರಿಸ್ಕೊಂಡು ಕಳ್ಕೊಂಬಂದ್ರು ತುಂಬ ತುಂಬ ನನಗೆಲ್ಲ ಸರ್ ಇಡೀ ಕರ್ನಾಟಕ ಜನತೆಗೆ ತುಂಬ ಖುಷಿಯಾಗಿದೆ ರಾತ್ರಿ ಇಡೀ ನೀರು ಬಂಡೆಯ ಮಧ್ಯೆ ಕಳೆದಿದ್ದ ಜ್ಯೋತಿರಾಜ್ ಇಂತಹ ಅಪಾಯಕಾರಿ ಕಾರ್ಯಾಚರಣೆಗೆ ನಾನು ಯಾವತ್ತೂ ಸಿದ್ಧ ಅಂತಿದ್ದಾರೆ ಇವರ ಛಲಕ್ಕೆ ಜನ ಬೆಂಬಲ ಇದ್ದೇ ಇದೆ ಆದರೆ ಇಂತಹ ಸಾಹಸಕ್ಕೆ ಕೈ ಹಾಕುವ ಮೊದಲು ಸ್ವಲ್ಪ ಎಚ್ಚರ ವಹಿಸಿದ್ರೆ ಇಂತಹ ಆತಂಕದ ಸ್ಥಿತಿ ನಿರ್ಮಾಣವಾಗ್ತಿರಲಿಲ್ಲ ಬಸವರಾಜ ಯರಗಣವಿ ಟಿವಿ 9 ಶಿವಮೊಗ್ಗ